ಜಿಲ್ಲೆಯಲ್ಲಿ ಬೆಲೆ ಆಧಾರದ ಮೇಲೆ ರಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ ಆದರೆ ಅಧಿಕಾರಿಗಳು ಗುಣಮಟ್ಟದ ನೆಪ ಹೇಳುತ್ತಿದ್ದಾರೆ ಹೀಗಾಗಿ ಖರೀದಿ ಕೇಂದ್ರಗಳಿಗೆ ಟ್ರ್ಯಾಕ್ಟರ್ ಗಾಡಿಗಳಲ್ಲಿ ರಾಗಿ ತಂದ ರೈತರು ಪರದಾಡ್ತಿದ್ದಾರೆ ತುಮಕೂರಿನ ಅಂತರಸನಹಳ್ಳಿಯಲ್ಲಿ ತುರುವೆಕೆರೆಯ ಖರೀದಿ ಕೇಂದ್ರಗಳ ಮುಂದೆ ಸುಮಾರು ಎರಡು ಕಿಲೋಮೀಟರ್ ವರೆಗೂ ಕೂಡ ಕ್ಯೂ ಕಂಡು ಬಂದಿದೆ ರಾತ್ರಿ ವೇಳೆಯೂ ಕೂಡ ಖರೀದಿ ಕೇಂದ್ರಗಳ ಬಳಿಯೇ ಮಲಗುತ್ತಿದ್ದಾರೆ ಮತ್ತೊಂದು ಕಡೆ ಖರೀದಿ ಕೇಂದ್ರಗಳ ಬಳಿ ರೈತರಿಗೆ ಸೂಕ್ತ ಮೂಲ ಸೌಕರ್ಯಗಳು ಕೂಡ ಇಲ್ಲ ಮಾರ್ಚ್ ಮೂವತ್ತೊಂದರವರೆಗೆ ರಾಗಿ ಮಾರಾಟಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ ರೈತರು ತರುವ ರಾಗಿಯನ್ನು ಯಾವುದೇ ನೆಪ ಹೇಳದೆ ಖರೀದಿ ಮಾಡಬೇಕು ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ಹಲವರು ಆಗ್ರಹ ಮಾಡ್ತಿದ್ದಾರೆ ಎಸ್ ಇಲ್ಲಿ ರಾಗಿ ಬೆಂಗಳೂರನ್ನ ಅಲ್ಲಿ ರಾಗಿ ಖರೀದಿ ಮಾಡಬೇಕು ಅಂತ ಈಗ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ ಅದಕ್ಕೆ ಹೇಳ್ತಾರೆ ಏನೂ ಇಲ್ಲ ರಾತ್ರಿಯಲ್ಲಿ ಅಲ್ಲೇ ಉಳ್ಕೊಂಡಿದ್ದಾರೆ ಟಾಯ್ಲೆಟ್ಸ್ ಇಲ್ಲ ಅಲ್ಲಿ ಅಥವಾ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗಳಿಲ್ಲ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕು ಅಂತ ಕೂಡ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು ಬೇರೆ ಬೇರೆ ನೆಪ ಹೇಳ್ತಾ ಇದ್ದಾರೆ ಕ್ವಾಲಿಟಿ ನೆಪ ಹೇಳ್ತಾ ಇದ್ದಾರೆ ಸರಿಯಾಗಿಲ್ಲ ಕ್ವಾಲಿಟಿ ಹಂಗೆ ಹಿಂಗೆ ಅಂತ ಅದಕ್ಕೆ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಯಾವುದೇ ನೆಪ ಹೇಳದೆ ನಮಗೆ ನಮ್ಮ ರಾಗಿಯನ್ನು ಖರೀದಿ ಮಾಡಬೇಕು ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಇನ್ನೂ ಕೂಡ ಪಾಪ ರೈತರು ನೋಡ್ತಾ ನೋಡ್ತಾಯಿದ್ರಿ ಟ್ರ್ಯಾಕ್ಟ್ರ್ಗಳಲ್ಲಿ ರಾಗಿ ಮೂಟೆಗಳನ್ನು ಹಾಕೊಂಡು ಬಂದಿದ್ದಾರೆ ಏನಿಲ್ಲ ಅಂದರೂ ಕೂಡ ಹತ್ರ ಹತ್ರ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ದೂರ ಈ ಟ್ರ್ಯಾಕ್ಟರ್ಗಳು ಕ್ಯೂ ನಿಂತಿವೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕ್ಯೂ ನಿಂತಿವೆ ಇನ್ನೂ ಕೂಡ ಅವರಿಗೆ ಸರದಿ ಬಂದಿಲ್ಲ ಯಾಕಂತಂದ್ರೆ ಅಲ್ಲಿ ಪರದಾಡ್ತಾ ಇದ್ದಾರೆ ಈಗ ರೈತರು ರಾಗಿ ಬೆಳೆದಂಥ ರೈತರು ಅಟ್ಲೀಸ್ಟ್ ಬೆಂಬಲ ಬೆಲೆ ಆದರೂ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಅಲ್ಲೇ ಮಲಗ್ತಾ ಇದ್ದಾರೆ ಈಗ ಕೇಂದ್ರಗಳ ಮುಂದೆನೇ ಮಲಗ್ತಾ ಇದ್ದಾರೆ ಅಲ್ಲೇನೆ